ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಮತ್ತು ದೂರಸಂಪರ್ಕ ಇಂಜಿನಿಯರ್ಗಳ ಸಂಸ್ಥೆ ಐಇಟಿ ವತಿಯಿಂದ ಆಯೋಜಿಸಿದ ಅಂತಾರಾಷ್ಟೀಯ ಸಮ್ಮೇಳನ ಭಾರತ ಎಂಬ ವಿಚಾರ ಸಂಕಿರಣವನ್ನು ರಕ್ಷಾ ಮಂತ್ರಿಯ ವೈಜ್ಞಾನಿಕ ಸಲಹೆಗಾರ ಡಾ ಸತೀಶ್ ರೆಡ್ಡಿ ಇಂದು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಐಇಟಿ ಸಂಸ್ಥೆಯ ಅಧ್ಯಕ್ಷ ಡಾ ಸಿಪಿ ದ್ವಿವೇದಿ, ಉಪಾಧ್ಯಕ್ಷ ಎಂಎಚ್ ಕೋರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಎಂಎಚ್ ಕೋರಿ, ದೇಶದಲ್ಲಿ ಸಂವಹನ ಕ್ಷೇತ್ರದಲ್ಲಿ ಹಲವಾರು ರೀತಿ ಸಂಶೋಧನೆಗಳು ನಡೆಯುತ್ತಿದ್ದು 5G ಮತ್ತು 6G ತಂತ್ರಜ್ಞಾನಗಳ ಕುರಿತ ಸಂಶೋಧನೆಯಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಹೇಳಿದರು. 2030ರಲ್ಲಿ 6G ಕಮ್ಯುನಿಕೇಷನ್ ಬರುತ್ತೆ. ಆ ದಿಕ್ಕಿನಲ್ಲಿ ಏನೇನು ರಿಸರ್ಚ್ ನಡೀತಾ ಇದೆ, ಆ ರಿಸರ್ಚು ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಇಲ್ಲಿ ತನಕ ನಾವು ಬರೀ ಬೇರೆ ದೇಶದಲ್ಲಿ ಮಾಡಿದ ರಿಸರ್ಚನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ವಿ. ಈಗ ನಾವೇ ರಿಸರ್ಚ್ ಮಾಡಿ ಬೇರೆ ಹೋಲ್ ವರ್ಲ್ಡಿಗೆ ಏನು ಮಾಡಬೇಕು ಅಂತ ಹೇಳೋದಕ್ಕೆ, ರಿಸರ್ಚ್ ಏನು ನಡೀತಾ ಇದೆ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಲಿಕ್ಕೆ ಎಲ್ಲ ಇಂಡಸ್ಟ್ರೀಸು, IITsu, ಎಲ್ಲ ಆರ್ಗನೈಸೇಷನ್ಸು, ಭಾರತ್ ಎಲೆಕ್ಟ್ರಾನಿಕ್ಸು, CDOT ಎಲ್ಲ ಸೇರಿ ಈ ಕಾನ್ಫರೆನ್ಸ್ ಎಲ್ಲರನ್ನೂ ಇಲ್ಲಿ ಒಟ್ಟು ಮಾಡಿ ನ್ಯೂ ಡೆವಲಪ್ಮೆಂಟ್ಸಿಂದ ಏನೇನಾಗ್ತಾ ಇದೆ ಇಂಡಿಯಾದಲ್ಲಿ ಮಾಡಿ ವರ್ಲ್ಡಿಗೆ ಕೊಡಬೇಕು. ಮೊದಲು ಬೇರೆ ದೇಶದಲ್ಲಿ ಮಾಡಿದ್ದನ್ನು ನಾವು ತಗೊಳ್ತಾ ಇದ್ವಿ, ಈಗ ಇಂಡಿಯಾದಲ್ಲೇ ಮಾಡಿ ಹೋಲ್ ವರ್ಲ್ಡಿಗೆ ಹೇಗೆ ಕೊಡಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಆತ್ಮನಿರ್ಭರ್ ಇಂಡಿಯಾ. ನಾವಿಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 5G ತಂತ್ರಜ್ಞಾನದ ಅಭಿವೃದ್ಧಿಯ ಸಾಧ್ಯತೆ ಮತ್ತು ಬಾಧ್ಯತೆಗಳ ಬಗ್ಗೆ ಅರಿಯಲು ಸಾಧ್ಯವಾಯಿತು ಎಂದು ತಿಳಿಸಿದರು. 5G ಸೊಲ್ಯೂಷನ್ಸ್ ಅಥವಾ 6G ಸೊಲ್ಯೂಷನ್ಸ್ ಬೇಸ್ ಮೇಲೆ ಏನು ವರ್ಕ್ ಮಾಡ್ಬೋದು, ಮುಂದೆ ಏನು ಫ್ಯೂಚರ್ ಇದೆ, ಆ ಬೇಸಿಸ್ ಮೇಲೆ ಎಂಡ್ ಅಪ್ಲಿಕೇಶನ್ಸಲ್ಲಿ ನಾವೇನು ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಬರೋರಿಗೆ 5G ಬೇಸ್ ಸ್ಟೇಷನ್ಸ್ ಮೇಲೆ ಅಥವಾ 5G ರೇಡಿಯೋ ಅಪ್ಲಿಕೇಶನ್ಸ್ ಮೇಲೆ ಅಥವಾ 5G ಎಂಡ್ ಅಪ್ಲಿಕೇಶನ್ಸ್ ಡಿಸೈನ್ಸ್ ಮೇಲೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾದಮೇಲೆ ರೋಡ್ ಮ್ಯಾಪ್ ಟುವರ್ಡ್ 6G ಏನಿದೆ ಅಂತ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕಿಂತ ಮೇಲ್ಪಟ್ಟಾಗಿ ಇಲ್ಲಿ ಬರೋರೆಲ್ಲರಿಗೂ ನಮಗೂ ಒಂದು ಇಂಡಸ್ಟ್ರಿ ನೆಟ್ವರ್ಕಿಂಗ್ ಆಗುತ್ತೆ, ಒಂದು ಹೊಸ ಲರ್ನಿಂಗ್ ಸಿಗುತ್ತೆ.